ಉದ್ಯೋಗದಲ್ಲಿದ್ದು ನಿಮ್ಮ ಕಂಪನಿಯು ಪ್ರಾವಿಡೆಂಟ್ ಫಂಡ್ ಅಂದ್ರೆ PF ಹಣವನ್ನ ವೇತನದಿಂದ ಕಡಿತಗೊಳಿಸ್ತಾ ಇದ್ರೆ ಇದು ನಿಮಗೆ ಪ್ರಮುಖ ಸುದ್ದಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಬಹಳ ದಿನಗಳ ನಂತರ PF ಖಾತೆದಾರರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿ, ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂತಹ ಗುಡ್ ನ್ಯೂಸ್ ಏನಪ್ಪ, ಪ್ರತಿ ತಿಂಗಳು ಉದ್ಯೋಗಿಯ ವೇತನದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಕಡಿತಗೊಳಿಸಿ ಅದನ್ನು PF ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತೆ. ಇನ್ನು ಅಷ್ಟೇ ಪ್ರಮಾಣದ ಮೊತ್ತವನ್ನು ಉದ್ಯೋಗದಾತರ ಪರವಾಗಿಯೂ PF ಖಾತೆಗೆ ಜಮಾ ಕೂಡ ಮಾಡಲಾಗುತ್ತೆ. ಹಾಗಾದರೆ ಈ ಬಗ್ಗೆ ಸರ್ಕಾರ ಹೇಳಿರೋದೇನು, ಸರ್ಕಾರ ಹೇಳಿದ್ದೇನು? 2021-22 ಆರ್ಥಿಕ ವರ್ಷದ EPF ಬಡ್ಡಿಯನ್ನು ನೌಕರರ ಭವಿಷ್ಯ ನಿಧಿಗೆ ಸಂಬಂಧಿಸಿದ ಉದ್ಯೋಗಿಗಳ ಖಾತೆಗಳಿಗೆ ಜಮಾ ಮಾಡಲಾಗಿಲ್ಲ ಅಂತ ವರದಿಯಾಗಿದೆ. ಇನ್ನು ಈ ಹಣಕಾಸು ವರ್ಷಕ್ಕೆ ಬಡ್ಡಿ ದರವನ್ನು ಸರ್ಕಾರವು 8.1% ದರದಲ್ಲಿ ನಿಗದಿಪಡಿಸಲಾಗಿದೆ. ಇನ್ನು ಈ ಬಗ್ಗೆ ಕೆಲ ಜನಪ್ರತಿನಿಧಿಗಳು ಹಾಗೆ ನೌಕರರ ಸಂಘಟನೆಗಳು ಬಹಳ ದಿನಗಳಿಂದ ಪ್ರಶ್ನೆಯನ್ನ ಮಾಡಿದ್ವು. ಇನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವ ರಾಮೇಶ್ವರ್ ತೇಲಿ ಲೋಕಸಭೆಯಲ್ಲಿ ಈ ಕುರಿತು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಈ ಮಾಹಿತಿಯನ್ನ ನೀಡಿದ ಕೇಂದ್ರ ರಾಜ್ಯ ಸಚಿವ ರಾಮೇಶ್ವರ್ ತೇಲಿ, EPF ಖಾತೆಗೆ ಬಡ್ಡಿಯನ್ನ ಜಮಾ ಮಾಡೋದು ನಿರಂತರ ಪ್ರಕ್ರಿಯೆ ಆಗಿದೆ. ಹೊಸ ತಂತ್ರಾಂಶ ಅಳವಡಿಕೆ ಬಳಿಕ ನಿಗದಿತ ವಿಧಾನದ ಆಧಾರದಲ್ಲಿ ಬಡ್ಡಿ ಜಮಾ ಮಾಡಲಾಗ್ತಾ ಇದೆ. ಇನ್ನು TDSಗೆ ಸಂಬಂಧಿಸಿದ ಹೊಸ ನಿಯಮಗಳಿಗಾಗಿ PF ಖಾತೆಗೆ ಬಡ್ಡಿ ಠೇವಣಿ ಮಾಡುವ ಪ್ರಕ್ರಿಯೆಯು ನಿಧಾನವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು 98% ಖಾತೆದಾರರ ಖಾತೆಗೆ ಹಣ ಕೂಡ ವರ್ಗಾವಣೆ ಆಗುತ್ತೆ. ಈಗ 2021-22 ಹಣಕಾಸು ವರ್ಷದಲ್ಲಿ ಸುಮಾರು 98% PF ಖಾತೆದಾರರ ಖಾತೆಗಳಲ್ಲಿ ಸರ್ಕಾರ ಠೇವಣಿ ಮಾಡಿದೆ. ಇನ್ನು 2021-22 ಹಣಕಾಸು ವರ್ಷದಲ್ಲಿ EPF ಮೇಲಿನ ಬಡ್ಡಿ ದರವನ್ನು 8.1% ನಿಗದಿಪಡಿಸಲಾಗಿದೆ. ಹೀಗಿರುವಾಗ ನಿಮ್ಮ PF ಖಾತೆಯಲ್ಲಿ ಬಡ್ಡಿ ಹಣವನ್ನು ಠೇವಣಿ ಮಾಡಲಾಗಿದೆಯಾ ಅಥವಾ ಇಲ್ಲವಾ ಅನ್ನೋದೇ ಶೀಘ್ರದಲ್ಲಿ ಪರಿಶೀಲಿಸಿಕೊಳ್ಬೇಕು. ಹಾಗಾದ್ರೆ ನಾವು ನಮ್ಮ PF ಹಣವನ್ನು ಅಂದ್ರೆ PF ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡೋದು ಹೇಗೆ, ಪರಿಶೀಲನೆ ಮಾಡೋದು ಹೇಗೆ ಅನ್ನೋದ್ರ ಕುರಿತಾಗಿ ನಾನು ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು EPF ಪೋರ್ಟಲ್ ಅಂದ್ರೆ www.epfindia.gov.in ಗೆ ಭೇಟಿಯನ್ನ ಕೊಡಬೇಕು. ತದನಂತರ ಸೆಕೆಂಡ್ ಸ್ಟೆಪ್ ಏನು, ಇಲ್ಲಿ ಈ ಪಾಸ್ಬುಕ್ ಆಯ್ಕೆ ಮೇಲೆ ನೀವು ಕ್ಲಿಕ್ ಮಾಡಿ, ಅದಾದ್ಮೇಲೆ ಹೊಸ ಪುಟದಲ್ಲಿ UAN ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಪಾಸ್ವರ್ಡ್ ಅನ್ನ ಕೂಡ ನೀವು ಏನ್ ಪಾಸ್ವರ್ಡ್ ಇರುತ್ತೋ ಅದನ್ನ ಟೈಪ್ ಮಾಡಬೇಕು. ಇನ್ನು ಕೆಳಗೆ ಒಂದಷ್ಟು ಆಪ್ಷನ್ಗಳು ಬರುತ್ತೆ. ಕೆಳಗೆ ಬರುವಂತಹ ಕ್ಯಾಪ್ಚಾ ಕೋಡನ್ನು ನೀವು ನಮೂದಿಸಿ ಅಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ಲಾಗಿನ್ ಆದ ಮೇಲೆ ಸದಸ್ಯ ID, ನಿಮ್ಮ IDಯನ್ನು ಆಯ್ಕೆ ಮಾಡಬೇಕು. ಇನ್ನು PDF ರೂಪದಲ್ಲಿ ಪಾಸ್ಬುಕ್ ಕೂಡ ಕಾಣಿಸುತ್ತೆ. ಇದರಲ್ಲಿ ಇತ್ತೀಚೆಗೆ ಬಂದಂತಹ ಬಡ್ಡಿ ಮೊತ್ತ ಹಾಗೆ ಇತ್ಯಾದಿಗಳನ್ನು ನೀವು ಚೆಕ್ ಮಾಡಬಹುದು. ಎಸ್, ಇದಾಗಿತ್ತು PF ಕುರಿತಾದಂತಹ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಏನಾಯಿತು ಅಂತ. ಸೊ PFನ್ನು ಯಾವ ರೀತಿ ನೀವು ಚೆಕ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಕೂಡ ನಾನು ನಿಮಗೆ ಸಣ್ಣದಾಗಿ ಕ್ವಿಕ್ ಆಗಿ ಕೂಡ ಹೇಳಿದ್ದೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.